ಇವತ್ತು ಸರ್ವೇಪಲ್ಲಿ ಡಾಕ್ಟರ್ ರಾಧಾಕೃಷ್ಣ ದೇವರು ಅಂತ ಹೇಳ್ಬೋದು. ಅವರು ಒಂದು ಜ್ಞಾಪಕಾರ್ಥವಾಗಿ ಶಿಕ್ಷಕರ ದಿನಾಚರಣೆ ಎಂದು ಘೋಷಣೆ ಮಾಡಿ ಇವತ್ತು ಶಿಕ್ಷಣ ಕ್ಷೇತ್ರ ಅಂದರೆ ಅದು ಶಿಕ್ಷಕರ ಕ್ಷೇತ್ರ. ಶಿಕ್ಷಣ ಅಂದರೆ ಇವತ್ತು ಹೆಂಗಿದೆ ಅಂದರೆ ನಮಗೆ ತುಂಬ ಉತ್ತಮವಾದ, ಮೊದಲನೇದು ಬೇಸ್ಮೆಂಟ್ ಹೋದೆ, ಬಿಲ್ಡಿಂಗ್ ಹೋದೆ, ಪಿಲ್ಲರ್ ಹೋದೆ, ಎಲ್ಲ ಕೋಲಾರ ಜಿಲ್ಲೆಯಲ್ಲಿ 4 ಗುರಿ ಇಟ್ಕೊಂಡಿದ್ದೀವಿ. ಎಲ್ಲರೂ ಇದೇ ಅಲ್ಲ, ಇದಕ್ಕೆ ಮುಂಚೆ ಮಾಡಿರುವಂಥ ಸ್ಪೀಚಸ್ ಏನು ನಾನು ಎಲ್ಲಿ ಮಾತಾಡಿದ್ದೀನಿ ಅದರಲ್ಲೂ ಕೂಡ ಈ 4 ಹೇಳಿರ್ತೀನಿ. ನನ್ನ ಮೊದಲನೇ ಆದ್ಯತೆ ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷಣ ಕೊಡುವಂಥದ್ದೇ ಮೊದಲನೇ ಆದ್ಯತೆ. ಎರಡನೇದು ಎಲ್ಲ ನಮ್ಮ ರಾಜ್ಯದ ಜನಕ್ಕೆ, ನಮ್ಮ ಕೋಲಾರ ಜಿಲ್ಲೆ ಜನಕ್ಕೆ, ಕೋಲಾರ ತಾಲೂಕು ಜನಕ್ಕೆ ಆರೋಗ್ಯ ಭಾಗ್ಯವನ್ನು ಒಳ್ಳೆಯದಾಗ್ಬೋದು. ಇವತ್ತು ಹಾಸ್ಪಿಟಲ್ಸ್ಗೆ ಕಿಡ್ನಿಸ್ ಅದು ಇದು ಪ್ರಾಬ್ಲಮ್ ಅಂತ 5 ಲಕ್ಷ, 6 ಲಕ್ಷ, 10 ಲಕ್ಷ, 20 ಲಕ್ಷ, 30 ಲಕ್ಷ ಬಿಲ್ಸ್ ಎಲ್ಲ ನಾವು ನೋಡಿದ್ವಿ. ಮೊನ್ನೆ ಯಾರೋ ಒಂದು ಚಿಕ್ಕ ಮಗು ಅದೇನೋ ಒಂದು ಕಾಯಿಲೆ, ಎಲ್ಲಾದರೂ ಗಾಯ ಆದರೆ ರಕ್ತ ಹೋಗ್ತಾನೆ ಇರುತ್ತೆ ಅವ್ರಿಗೆ ಕೈಯಲ್ಲಿ ಏನಂದ್ರೆ ಅದೇನೋ ಗಾಯ ಇದಂತಾರೆ. ಅದನ್ನ ಅಂತ ಗಾಯ ಆಗಿ ಪಾಪ ಅವರು ಎಷ್ಟೋ ಖರ್ಚು ಮಾಡಿದ್ರೆ ಆಗಿಲ್ಲ ಅವ್ರ ಕೈಯಲ್ಲಿ. ಲಾಸ್ಟ್ ಅವ್ರು 10 ಇಂಜೆಕ್ಷನ್ಸ್ ಬೇಕು ಲಾಸ್ಟ್ ಅಲ್ಲಿ ಆ ಮಗುಗೆ. ಆ 10 ಇಂಜೆಕ್ಷನ್ಸ್ ಕೊಟ್ಟಿಲ್ಲ ಅಂದ್ರೆ ಆ ಮಗು ತೀರೋಗ್ಬಿಡುತ್ತೆ. ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಲೀಡರ್ಗಳು ಬಂದು ಹೇಳಿದಾಗ ನಾನು ಇಲ್ಲಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ 10 ಇಂಜೆಕ್ಷನ್ನು 7.5 ಲಕ್ಷ ಅದು ನಮ್ಮ ಸರ್ಕಾರಿ ಹಾಸ್ಪಿಟ್ಲಿಂದ ನಾವು ಅವತ್ತು ಫ್ರೀಯಾಗಿ ಅವ್ರಿಗೆ ಇಂಜೆಕ್ಷನ್ ಕೊಟ್ಟು ಕಳಿಸಿದ್ದೀವಿ ನಾವು ಅವತ್ತವನ್ನು. ಈ ಥರ ಆರೋಗ್ಯ ಭಾಗ್ಯವನ್ನು ಕೊಡಬೇಕು. ಮೂರನೇದು ಎಂಪ್ಲಾಯ್ಮೆಂಟನ್ನು ಕ್ರಿಯೇಟ್ ಮಾಡಬೇಕು. ಓದಿರುವಂಥ ಮಕ್ಕಳಿಗೆ ಎಂಪ್ಲಾಯ್ಮೆಂಟ್ ಸಿಗಬೇಕು, ಆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು. ನಾಲ್ಕನೇದು ರೈತರನ್ನು ಈ ದೇಶದಲ್ಲಿ ಉಳಿಸ್ಕೋಬೇಕು, ರೈತರನ್ನ ಉಳಿಸ್ಕೊಳ್ಳುವಂಥದ್ದು ಮಾಡಬೇಕು. ಕೊರೋನಾ ಟೈಮಲ್ಲಿ ನಾವೆಲ್ಲ ಏನು ಕೊಡೋಣ, ಮನೆಯಲ್ಲಿ ಅಕ್ಕಿ ಬೇಕು, ಬೇಳೆ ಬೇಕು, ಏನೇನು ಬೇಕು, ಉಪ್ಪು ಏನೇನು ಬೇಕು ಎಲ್ಲ ತೊಗೊಂಡು ಬಂದು ಮನೇಲಿ ಇಟ್ಕೊಳ್ಳೋಣ. ಆಚೆ ಆವತ್ತು ನಿಮ್ಮ ದುಡ್ಡೇನಾದ್ರು ಕೆಲಸ ಮಾಡ್ತಾ, ಯಾವುದಕ್ಕೂ ಕೆಲಸ ಮಾಡಿಲ್ಲ. ಆವತ್ತು ಕೆಲಸ ಮಾಡಿದ್ದು ನೀವು ಕೊಟ್ಟಿರುವಂಥ ವಿದ್ಯೆ, ನಿಮ್ಮ ಕೊಟ್ಟಿರುವಂಥ ವಿದ್ಯೆಯಿಂದ ಆಗಿರುವಂಥ ಡಾಕ್ಟರ್ಸು, ರೈತರು ಕೊಟ್ಟಿರುವಂಥ ಊಟನೇ ಆವತ್ತು ನಮ್ಮ ಕೆಲಸ ಮಾಡಿದೆ ಮಾತ್ರ. ಬೇರೆ ನಮ್ಮ ದುಡ್ಡು, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್, ನಮ್ಮ ಆಸ್ತಿ, ನಮ್ಮ ಜಮೀನು ಯಾವುದು ನಮ್ಮ ಕೆಲಸಕ್ಕೆ ಬಂದಿಲ್ಲ. ಅವತ್ತು ಬರೀ ಬಂದಿದ್ದು ನೀವು ಕೊಟ್ಟಿರುವಂಥ ವಿದ್ಯೆ ಕೊಟ್ಟು ಯಾರನ್ನ ಕಳಿಸಿ ಡಾಕ್ಟರ್ ಸಾಕಿದ್ದಾರೆ ಅವ್ರು ಕೊಟ್ಟಿರುವಂಥ ಸೇವೆ. ಆವತ್ತು ಅಲ್ಲಿಂದ ರೈತರು ಕೊಟ್ಟಿರುವಂಥ ಅಕ್ಕಿ, ಬೇಳೆ, ಟೊಮೊಟೊ, ತರಕಾರಿ ಇದೆಲ್ಲ ನಾವು ತಿಂದು ಆವತ್ತು ಬದುಕೊಂಡು ಬಂದ್ವಿ. ಅನೇಕ ಜನ ಕೊರೋನಾದಲ್ಲಿ ಸತ್ತರು ಎಲ್ಲರೂ. ಆದ್ರೇನು ಈ ರೈತರು ಟೀಚರ್ಸ್ನ ನಾವು ಈ ದೇಶದಲ್ಲಿ ಚೆನ್ನಾಗಿ ಅವ್ರನ್ನ ನೋಡಿಕೊಂಡು ಅವ್ರ ಬಗ್ಗೆ ಚೆನ್ನಾಗಿ ಒಳ್ಳೆ ಉತ್ತಮವಾದಂಥ ಒಂದು ಸೇವೆಯನ್ನು ಕೊಟ್ಟರೆ ನಮ್ಮ ದೇಶ ಉದ್ಧಾರ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ, ದೇಶ ಒಳ್ಳೆ ಥರದಲ್ಲಿ ಉದ್ಧಾರ ಆಗುತ್ತೆ. ಇನ್ನೊಂದು ಮುಖ್ಯವಾಗಿ ಹೇಳಬೇಕಂದ್ರೆ ಇವತ್ತು ನಮ್ಮ ಶಿವಾರಪಟ್ಟಣದಲ್ಲಿ ಶಿಲ್ಪಿಗಳನ್ನು ಕೆತ್ತನೆ ಮಾಡ್ತಾರೆ, ಅಲ್ಲಿ ಶಿಲ್ಪಿಗಳನ್ನು ಕೆತ್ತನೆ ಮಾಡ್ತಾರೆ. ಒಂದು ಕಲ್ಲನ್ನು ತೊಗೊಂಡು ಬಂದು ಅವ್ರು ಇಟ್ಟು ಮುಂದೆ ಅದನ್ನು ಶಿಲ್ಪಿಗಳು ಕೆತ್ತಾರೆ. ಇವಾಗ ಏನಾಗಿದೆ, ಮಿಷಿನರಿ ಬಂದ್ಬಿಟ್ಟಿದೆ ಕಲ್ಲು ಕೆತ್ತನೆ ಮಾಡೋದಕ್ಕೆ. ಆದರೆ ವಿದ್ಯಾಭ್ಯಾಸ ಕೊಡೋದಕ್ಕೆ ಯಾವುದೇ ಮಿಷಿನರಿ ಇಲ್ಲ. ನೀವು ಕೆತ್ತನೆ ಮಾಡುವಂಥದ್ದು ಒಂದು ಮಗುವ ಹೃದಯವನ್ನು ಕೆತ್ತನೆ ಮಾಡಿ ಯಾವ ರೀತಿಯಲ್ಲಿ ಓದಬೇಕು, ತಂದೆ ತಾಯಿ ಅಂದರೆ ಏನು, ಪ್ರಪಂಚ ಅಂದರೆ ಏನು, ಸಮಾಜ ಅಂದರೆ ಏನು, ಈ ದೇಶ ಅಂದರೆ ಏನು, ಗುರುಗಳಂದ್ರೆ ಏನು ಅನ್ನೋದನ್ನು ಕೆತ್ತನೆ, ಹೃದಯವನ್ನು ಕೆತ್ತನೆ ಮಾಡುವಂಥ ಶಕ್ತಿ ಇವರು. ಈ ಶಿಕ್ಷಕರಲ್ಲಿ ಮಾತ್ರ ಆ ಶಕ್ತಿ ಇರ್ತಿದ್ದಾರೆ. ಯಾರಲ್ಲಿ ಆ ಶಕ್ತಿ ಬರೋದಕ್ಕೆ ಸಾಧ್ಯವೇ ಇಲ್ಲ, ಯಾರಲ್ಲ ಆ ಶಕ್ತಿ ಬರೋಕ್ಕೆ ಸಾಧ್ಯವೇ ಇಲ್ಲ, ಈ ಶಿಕ್ಷಕರಲ್ಲಿ ಮಾತ್ರ. ಅದು ಇವತ್ತು ನಮ್ಮ ಗುರುಗಳನ್ನು ನಾನು ನೆನೆಸ್ಕೊಳ್ತೀನಿ. ನಮ್ಮ ಪ್ರೀತಿ ಕೃಷ್ಣಪ್ಪನವರು ಇವತ್ತವರು ಇದ್ದಾರೆ, ಇವತ್ತಿದ್ದಾರೆ, 80-85 ವಯಸ್ಸಾಗಿರೋರಿಗೆ ಪ್ರೀತಿ ಕೃಷ್ಣಪ್ಪನವರಂತ ನಮ್ಮ ಮೊದಲನೇ ನಾನು 1ನೇ ಕ್ಲಾಸಿಂದ 4ನೇ ಕ್ಲಾಸ್ವರೆಗೂ ನನಗೆ ವಿದ್ಯಾಭ್ಯಾಸ ಕೊಟ್ಟಿರುವಂಥವ್ರು. ಅವ್ರು ಹೇಳ್ತಾ ಇದ್ದಾರೆ ಅವತ್ತು ತೆಲುಗಲ್ಲಿ ನಮ್ಮ ಶಾಲೆಯಲ್ಲಿ, ಬುದ್ಧುಂಡು ಬೂತಿಂಡು ಏಮಿಗಳು ಮೊಂತಿಲ್ಗಳು ಪದಾರ್ ಪಾಳಿ ಪಾತ್ರ ಶಿಲ್ವನ್ನು ಶೆಪ್ಪಿನ್ ಮಾಡಿಟ್ಟೆ ಪಾಲ್ಗೊಂತಾರೆ ಅಂತ ತೆಲುಗಲ್ಲಿ ಹೇಳ್ತಾ ಇದ್ದೆ ನಮ್ಮ ನೋಡಿ. ಯಾಕಂದ್ರೆ ಅವ್ರು ತೆಲುಗು ಜಾಸ್ತಿ ಮಾತಾಡ್ತಾ ಇದ್ದೀವಿ ಬಾಂಡ್ ಏರಿಯಾದಲ್ಲಿ. ಆ ಥರ ಹೇಳ್ತಾ ಇದ್ರು. ಅವತ್ತು ಅವ್ರು ಹೇಳಿದ ಮಾತನ್ನು ನೆನೆಸ್ಕೊಂಡ್ರೆ ಇವತ್ತು ನಿಜ ಅಂತ, ಯಾರು ಬುದ್ಧಿವಂತಿಕೆಯಾಗಿದ್ರು ಅವರೆಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿ ಬಂದಿದ್ದಾರೆ. ಯಾರು ಅವ್ರ ಹತ್ರ ಬುದ್ಧಿವಂತಿಕೆಯಿಂದ ಇಲ್ಲದೆ ಯಾರು ತಲೆಗಳು ಮಾಡ್ಕೊಂಡಿದ್ರು ಅವ್ರು ಕುಡಿದು ಕುಡಿದು ಕೆಲವರು ತೀರೋಗಿದ್ದಾರೆ, ಕೆಲವರು ಏನು ಇಲ್ಲದೆ ಸುಮ್ಮನೆ ಇದ್ದಾರೆ, ಆಗಿದ್ದಾರೆ. ಬುದ್ಧಿವಂತಿಕೆ ಇರುವಂಥವ್ರು ಮೇಲೆ ಬಂದಿದ್ದಾರೆ. ನಮ್ಮ ಪಿ ಟಿ ಕೃಷ್ಣಪ್ಪನವರು, ನಮ್ಮ ಲಿಂಗಾಪುರ ರಮೇಶ್ರು, ನಮ್ಮ ಎಸ್ ಎನ್ ಮಾಸ್ಟರ್ ಇದ್ದರು. ರೀಸೆಂಟಾಗಿ ಅವರು ತೀರೋದ್ರು, ಅಂದರೆ ರೀಸೆಂಟ್ ಒಂದು 5-6 ವರ್ಷ ಹಿಂದೆ ತೀರೋದ್ರು. ಅದು ತೀರೋಗಿರೋದು ಸ್ಟೋರಿ ಹೇಳೋಕ್ಕೆ ತುಂಬ ಕಣ್ಣಲ್ಲಿ ನೀರ್ಬಿಡುತ್ತೆ. ಅಂತ ಒಂದು ಸ್ಟೋರಿನಿಂದ ಅವರು ತೀರೋಗಿದ್ದಾರೆ. ಸಂತೋಷಕ್ಕೆ ತೀರೋಗಿದ್ದಾರೆ, ಕಷ್ಟಕ್ಕೆ ತೀರೋಗಿಲ್ಲ, ಆರೋಗ್ಯ ಕೆಟ್ಟವ್ರು ತೀರೋಗಿಲ್ಲ, ಸಂತೋಷಕ್ಕೆ ಅವರು ಕುಸಿದು ಬಿದ್ದು ತೀರೋಗ್ರು. ನಮ್ಮ ಎಸ್ ಎನ್ ಮಾಸ್ಟರ್ ಅಂತ ನಮ್ಮ ಎನ್ ವಿ ಮಾಸ್ಟರ್ ಅಂತ ಒಬ್ಬರು ಆಕ್ಸಿಡೆಂಟ್ ಆಗಿ ತೀರೋದ್ರು. ಆಮೇಲೆ ನಮ್ಮ ಮೊಹಮ್ಮದ್ ಬಶೀರ್ ಕನ್ನಡ ಮೇಸ್ಟ್, ನಮ್ಮ ಎಮ್ ಬಿ ಮೇಸ್ಟ್ ಅಂತ ಹೇಳ್ತೀವಿ. ನಮ್ಮ ಗುರುಗಳು ಪ್ಲಸ್ ನನಗೆ ರಾಜಕೀಯದಲ್ಲೂ ನಮ್ಮ ಜೊತೆ ಇದ್ದಂಥವ್ರು ಅವರು, ನಮ್ಮ ಮೇಸ್ಟ್ ಇವನ್ನೆಲ್ಲ ಎಮ್ ಬಿ ಮೇಸ್ಟ್ ಇವನ್ನೆಲ್ಲ ನಮ್ಮ ಗುರುಗಳು. ಇವತ್ತು ನಾವೆಲ್ಲ ನೆನೆಸ್ಕೊಳ್ತೀವಿ, ತಂದೆ ತಾಯಿ ನೆನೆಸ್ಕೊಳ್ಳೋದ್ರೆ ನಮ್ಮ ಗುರುಗಳನ್ನ ನಾವು ನೆನೆಸ್ಕೊಳ್ತೀವಿ. ಏನಕ್ಕೆ ಬೇರೆ ಯಾವುದನ್ನು ನಾವು ನೆನೆಸ್ಕೊಳ್ಳೋದಿಲ್ಲ. ರಿಯಲ್ ಎಸ್ಟೇಟಲ್ಲಿ ದುಡ್ಡು ಮಾಡಿದ್ದು ಒಂದು ಜಾಗದಲ್ಲಿ 10 ಕೋಟಿ ಅವ್ರು ನೆನೆಸ್ಕೊಳ್ಳೋದೇ ನಾವು ಎಲ್ಲೋ ಅಥವಾ ಏನೋ ನಮ್ಮ ಹತ್ರ ಬಂದು ಜಮೀನು ತೊಗೊಂಡು ಹೋದ್ರು ದುಡ್ಡು ಕೊಟ್ಟು ಮುಗೀತು ಕೆಲಸ. ಆದರೆ ತಂದೆ ತಾಯಿನ ಗುರುಗಳನ್ನ ಮರೆಯೋಕ್ಕಾಗುತ್ತೆ ಎಲ್ಲಾದರೂ ನಾವು ಖಂಡಿತವಾಗ್ಲೂ
ತಂದೆ ಜನ್ಮ ಕೊಟ್ಟಿದ್ದ ತಂದೆ ತಾಯಿ ವಿದ್ಯೆ ಕೊಟ್ಟಿದ್ದ ಗುರುಗಳು ಚಿರಸ್ಥಾಯಿವಾಗಿ ಹೃದಯದಲ್ಲಿ ಇರುವಂಥವ್ರು, ಇವರಿಬ್ಬರು ಮಾತ್ರ ಹೃದಯದಲ್ಲಿ, ಯಾವುದೇ ಮಗುಗಾಗಲಿ ಹೃದಯದಲ್ಲಿ ಇರುವಂಥವ್ರು ಈ ಗುರುಗಳು ಮಾತ್ರ ಅನ್ನೋದನ್ನು ನಾನು ತಿಳ್ಕೊಳ್ತೀನಿ. ಯಾವತ್ತೇ ಆಗಲಿ ಶಿಕ್ಷಣ ಕ್ಷೇತ್ರದಲ್ಲಿ ನಾವೆಲ್ಲರೂ ನಿಮ್ಮ ಜೊತೆಗಿರ್ತೀವಿ, ಶಿಕ್ಷಣ ಕ್ಷೇತ್ರದಲ್ಲಿ ನಾವೆಲ್ಲ ಕೆಲಸ ಮಾಡೋಕೆ ನಿಮ್ಮ ಜೊತೆ ಇರ್ತೀವಿ. ಶಿಕ್ಷಣದ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಯಾವುದೇ ಒಂದು ಆದಂಥ ಒಂದು ಕೆಲಸ ಇದ್ರೂ ಖಂಡಿತವಾಗ್ಲೂ ನಾವು ಮಾಡ್ತೀವಿ. ಏನು ಇವತ್ತು ನಮ್ಮ ಗೋವಿಂದರಾಜನ್ನ ಎಮ್ ಎಲ್ ಸಿ ನಮ್ಮ ಅನಿಲಣ್ಣ ಅವರನ್ನು ಹೇಳಿದ್ರು, ಇವತ್ತು ಆ ಕಾಲೇಜನ್ನು ನಾವು ಅಭಿವೃದ್ಧಿ ಮಾಡಬೇಕಂತ ಖಂಡಿತವಾಗ್ಲೂ ನಾವೆಲ್ಲ ಜೊತೆ ಇರೋಣ. ಯಾವುದೇ ಕಾಲೇಜ್ ಆಗಲಿ, ಯಾವುದೇ ಸ್ಕೂಲ್ ಆಗಲಿ, ಯಾವುದೇ ಶಾಲೆ ಆಗಲಿ, ನಾವು ಅಭಿವೃದ್ಧಿ ಮಾಡೋದಕ್ಕೆ ನಾವೆಲ್ಲ ಜೊತೆಯಲ್ಲಿರೋಣ. ಆಮೇಲೆ ಗುರುಭವನದ ಬಗ್ಗೆ ಹೇಳೋದು ಫೈನಲ್ ಆಗಿ, ಗುರುಭವನದ ಬಗ್ಗೆ ನಮ್ಮ ಗುಲ್ಬಾಗ್ನಲ್ಲಿ ಗುರುಭವನ ಇದೆ ಅಂದ್ರೆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಕೂಡ ಗುರುಭವನ ಇರುತ್ತೆ ಅಂತ ನಾವು ಅನ್ಕೊಂಡಿದ್ವಿ. ನಮ್ಮ ಗುಲ್ಬಾಗ್ನಲ್ಲಿ ಇದೆ ಸರ್ ಗುರುಭವನ ಗೊತ್ತಿರ್ಬೇಕಲ್ಲ, ನಿಮ್ಗೆ ಗೊತ್ತಿದೆ, ಅದ್ರ ಬಗ್ಗೆ ಗುರುಭವನ ಮುಳುಬಾಗ್ದಲ್ಲಿ ಇದೆ, ಅದಕ್ಕೂ ನಾನು ಸಹಾಯ ಮಾಡಿದ್ದೆ. ನಾನು ಎಮ್ ಎಲ್ ಎ ಇದ್ದಾಗಲೇ ಅದನ್ನು ಓಪನ್ ಮಾಡಿದ್ದು, ನಾನು ಅದು ನಾನು ಎಮ್ ಎಲ್ ಎ ಮುಂಚೆ ಅದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದ್ದು. ನಾನು ಎಮ್ ಎಲ್ ಎ ಆದ್ಮೇಲೆ ಅದನ್ನು ಬ್ಯಾಲೆನ್ಸ್ ವರ್ಕ್ಸ್ ಅನ್ನು ಕಂಪ್ಲೀಟ್ ಮಾಡಿ ಅದನ್ನು ಗುರುಭವನವನ್ನು ನಾವು ಉದ್ಘಾಟನೆ ಮಾಡಿದ್ವಿ. ಗುರುಭವನದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವೆಲ್ಲ ಮಾಡಿದ್ವಿ, ಸೇರಿ ಮಾಡಿದ್ದೀವಿ. ಆಗ ನಾವು ಜಗನ್ನಾಥ್ ಅಂತ ಟೀಚರ್ ನಿಮ್ಮ ಶಿಕ್ಷಕರ ಸಂಘದ ಅಧ್ಯಕ್ಷ ಆಗಿದ್ದರು, ಆ ಸಂದರ್ಭದಲ್ಲೇ ನಾವು ಮಾಡಿದ್ವಿ. ಇವತ್ತು ಕೋಲಾರದಲ್ಲಿ ಗುರುಭವನವನ್ನು ಕಟ್ಟಬೇಕು ಅನ್ನೋ ಒಂದು ಉದ್ದೇಶ ಇದೆ. ಖಂಡಿತವಾಗಲೂ ನನ್ನ ಸಹಕಾರ, ನನ್ನ ಬೆಂಬಲ, ನನ್ನ ಸಪೋರ್ಟ್ ಅದರ ಜೊತೆ ಇದ್ದೇ ಇರ್ತದೆ. ನಾವು ಯಾವತ್ತೂ ಒಳ್ಳೆ ಕೆಲಸಕ್ಕೆ, ನಾವು ಗುರುಗಳ ಸೇವೆ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಇವತ್ತು ನನ್ನ ಒಂದು ಕಾನ್ಸೆಪ್ಟ್ ಏನಂದರೆ, ಶಿಕ್ಷಕರ ಒಂದು ದಿನದ ಗೌರವಧನವನ್ನು ಕೊಡಬೇಕು ಅಂತ ಎಲ್ಲರೂ ಮಾತಾಡ್ತೀವಿ. ಖಂಡಿತವಾಗಲೂ ನೀವೆಲ್ಲ ಈ ವರ್ಷ ಒಂದು ದಿನದ ಗೌರವಧನ, ಬರೋ ವರ್ಷ ಒಂದು ದಿನದ ಗೌರವಧನವನ್ನು ಕೊಟ್ಟರೆ ಆಮೇಲೆ ನಮ್ಮ ಎಂ ಪಿ ಅವರು 50 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಇವರು ನಮ್ಮ ವೈಎಎನ್ ಎಮ್ ಎಲ್ ಸಿ ಅವರು ಒಂದು 50 ಲಕ್ಷ ಕೊಡ್ತೀನಿ ಅಂತ ಹೇಳಿ 50 ಸಾವಿರ ಹೇಳಿರೋದು ಒಂದು ಅವ್ರು ಅದು ಎಷ್ಟಾಗುತ್ತೋ ಅಂತ ಹೇಳಿದ್ದಾರೆ. ನಾವು ಒಂದು 50 ಲಕ್ಷ ಇಟ್ಕೊಳ್ಳೋಣ, ಅವರು ಒಂದು 50 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಗಲೇ ಶಿಕ್ಷಕರ ನಿಮ್ಮ ಶಿಕ್ಷಕರ ನಿಧಿಯಿಂದ 1 ಕೋಟಿ ರೂಪಾಯಿ ಬರುತ್ತೆ ಅಂತ ನೀವು ಹೇಳಿದ್ರೆ ಇರ್ತಾನೆ. ಅದೇ ರೀತಿ ನಾನು ನನ್ನ ಶಾಸಕರ ನಿಧಿಯಿಂದ ನಾನು ಒಂದು 50 ಲಕ್ಷವನ್ನು ಈ ಸಂಬಂಧಕ್ಕೆ ನಾನು ಶಿಕ್ಷಕರಿಗೆ ಕೊಡ್ತೀನಿ. ಅದು ಬಿಟ್ಟು ನಮ್ಮ ಬೈರತಿ ಸುರೇಶ್ ನಮ್ಮ ಇನ್ಚಾರ್ಜ್ ಡಿಸ್ಟ್ರಿಕ್ಟ್ ಮಿನಿಸ್ಟರು ಅವ್ರ ಕಡೆಯಿಂದ ನಾನು ಒಂದು 50 ಲಕ್ಷ ರೂಪಾಯಿಯನ್ನು ಯಾವುದೇ ಒಂದು ಫಂಡಲ್ಲಿ ಅವ್ರ ಕಡೆಯಿಂದ ಒಂದು 50 ಲಕ್ಷ ಫಂಡ್ಸ್ ಅನ್ನು ಕೊಡ್ತೀವಿ. ಆಮೇಲೆ ನಮ್ಮ ಅನಿಲನ್ನ ಅವರು 10 ಲಕ್ಷ ಕೊಟ್ಟಿದ್ದಾರೆ, ಇನ್ನೂ ಒಂದು 15 ಲಕ್ಷ ಕೊಟ್ಬಿಡಿ, 25 ಲಕ್ಷ, ಇನ್ನೂ ಒಂದು 15 ಲಕ್ಷ. ನಮ್ಮ ಗೋವಿಂದರಾಜನ್ ಅವರು ಒಂದು 25 ಲಕ್ಷ ಕೊಡ್ಲಿ. ಆಮೇಲೆ ಇನ್ನ ನಮ್ಮ ನಜೀರ ಮಸ್ತಾಯಿಲ್ಲ, ಅವರು ಒಂದು 25 ಲಕ್ಷ ತಗೊಳ್ಳೋಣ. ಖಂಡಿತವಾಗ್ಲು ನನಗಂತೂ ಸುಳ್ಳು ಕೊಡೋದು ಏನು ಇಷ್ಟ ಇಲ್ಲ, ನನಗೆ ಸುಳ್ಳು ಕೊಲೆ ಹೇಳೋದು ನನಗೆ ಇಷ್ಟ ಇಲ್ಲ. ನಾನೇನಾದ್ರೂ ಇದ್ದರೆ ಸತ್ಯವನ್ನೇ ಮಾತಾಡ್ತೀನಿ. ನಾನು ಯಾರಾದರೂ ನನ್ನ ಮೇಲೆ ಏನಾದರೂ ಮಾತಾಡಿದಾಗ ಡೈರೆಕ್ಟಾಗಿ ಓಪನ್ ಆಗಿ ಅವ್ರ ಮಕ್ಕಳ ಮುಂದೆ ನಾನು ಹೇಳ್ತೀನಿ, ನಾನು ಹಿಂಗೆ ಮಾತಾಡೋದು ನನ್ನ ಕ್ಯಾರೆಕ್ಟರ್ ಇದೆ ಅಂತ ನಾನು ಹೇಳ್ತೀನಿ, ನನಗೆ ಹಾಕಲ್ಲ ನನ್ನ ಕ್ಯಾರೆಕ್ಟರಲ್ಲಿ. ಆದರೆ ನೀವು ಅಂದ್ಕೊಂಡಂಗೆ ವೇದಿಕೆಗಳು ಅಂದ್ಕೊಂಡಂಗೆ 1 ವರ್ಷದಲ್ಲಿ 2 ವರ್ಷದಲ್ಲಿ ಕಂಪ್ಲೀಟ್ ಮಾಡ್ತೀವಿ, ನಾವೆಲ್ಲ ಇದು ಮುಗಿಸ್ಬಿಡ್ತೀವಿ ಅಂತ ಮಾತುಗಳು ಹೇಳಿಬಿಟ್ಟು ಮಾತು ಮಾತಾಗಿ ಉಳಿಯುವಂಥ ಕೆಲಸವನ್ನು ನಾನು ಮುಗಿಯೋದೇ ಮಾತಾಡೋದಿಲ್ಲ. ಮಾತು ಏನು ಕೆಲಸ ಏನಿದೆ ಅದನ್ನು ಕಂಪ್ಲೀಟ್ ಮಾಡುವಂಥ ಕೆಲಸವನ್ನು ಮಾಡುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಖಂಡಿತವಾಗಲೂ ಇವತ್ತು 2023 ನಾವು ಸ್ಟಾರ್ಟ್ ಮಾಡ್ಬೋದು, ಪೂಜೆ ಮಾಡ್ಬೋದು, ಏನೋ ಮಾಡ್ಬೋದು, ಹಿಂದಿಯನ್ನು ಸರಿ ಮಾಡಿಕೊಂಡು 2024-25 ಎಂಡಿಂಗ್ ಒಳಗಡೆ ನಾವು ಅದನ್ನು 2 ವರ್ಷ 25 ಎಂಡಿಂಗ್ ಒಳಗಡೆ ನಾವು 2 ವರ್ಷದಲ್ಲಿ ಕಂಪ್ಲೀಟ್ ಮಾಡ್ಬೋದು. ಆದರೂ ಇನ್ನೂ ಒಂದು 6 ತಿಂಗಳಿಗೂ 2026 ಒಳಗೆ ಇದನ್ನು ಕಂಪ್ಲೀಟ್ ಮಾಡಿ ಗುರುಭವನವನ್ನು ನಿಮ್ಮ ಹ್ಯಾಂಡ್ ಓವರ್ ಮಾಡೋ, ನಿಮ್ಮ ಕೈಗೆ ಹ್ಯಾಂಡ್ ಓವರ್ ಮಾಡುವಂಥ ಕೆಲಸವನ್ನು ಖಂಡಿತವಾಗ್ಲೂ ನಾನು ಮಾಡಿಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ.